ಕಡೆ ವಾಹನಗಳ ಕರ್ಕಶ ಶಬ್ದ, ಮತ್ತೊಂದು ಕಡೆ ಫ್ಯಾಕ್ಟರಿ ಮತ್ತಿತರ ಉದ್ಯಮಗಳಿಂದ ಬರುವ ಶಬ್ದ. ಬೆಂಗಳೂರಲ್ಲಿ ದಿನದ 24 ಗಂಟೆಯೂ ಶಬ್ದ ಮಾಲಿನ್ಯವೇ. ಇದರ ಜೊತೆ ಜೊತೆಗೆ ವಾಹನಗಳು, ಫ್ಯಾಕ್ಟರಿಗಳು ಹೊರಸೂಸುವ ಹೊಗೆಯಿಂದಾಗಿ ವಾಯು ಮಾಲಿನ್ಯವು ದಿನದಿನೇ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಜನ ನಾನಾ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಇದರ ನಡುವೆ ಬೆಂಗಳೂರಂತ ನಗರಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ನಿತ್ಯ ನಡೆಯುತ್ತಲೇ ಇರುತ್ತವೆ. ಹಳೆ ಕಟ್ಟಡಗಳನ್ನ ಒಡೆಯುವುದು, ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡುವುದು ನಡೆಯುತ್ತಲೇ ಇದೆ. ಹೀಗೆ ನಡೆಯುವ ಕಟ್ಟಡ ಕೆಲಸದ ವೇಳೆಯೂ ಭಾರಿ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯವಾಗುತ್ತಿದೆ. ಕಟ್ಟಡ ಕಾಮಗಾರಿಗಳಿಂದುಂಟಾಗುವ ಧೂಳು ಗಾಳಿಯಲ್ಲಿ ಸೇರಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿವೆ. ಇನ್ನು ಅಪಾರ ಪ್ರಮಾಣದ ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಹಾಕುವುದರಿಂದ ಜನರಿಗೆ ನಾನಾ ತೊಂದರೆಗಳಿಗೆ ಕಾರಣವಾಗುತ್ತಿದೆ. ಇದರ ಜೊತೆ ಜೊತೆಗೆ ಕಟ್ಟಡ ಕಾಮಗಾರಿಗೆ ಬಳಸುವ ಯಂತ್ರಗಳಿಂದಾಗಿ ಶಬ್ದ ಮಾಲಿನ್ಯವಾಗುತ್ತಿದೆ. ರಾತ್ರಿ ವೇಳೆ ನಡೆಯುವ ಕಾಮಗಾರಿಗಳು ಅಕ್ಕಪಕ್ಕದ ಜನರ ನಿದ್ದೆಗೆಡಿಸುತ್ತಿವೆ. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ ನಿರ್ಮಾಣ ಕಾಮಗಾರಿಯಿಂದಲೇ ವಾರ್ಷಿಕ 530 ದಶಲಕ್ಷ ಟನ್ ತ್ಯಾಜ್ಯ ಉತ್ಪಾದನೆಯಾಗುತ್ತಿದೆಯಂತೆ. ಅದರಲ್ಲೂ ನಗರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತ್ಯಾಜ್ಯ ಉಂಟಾಗುತ್ತಿದ್ದು ಅದನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಅಥವಾ ನಿರ್ವಹಣೆ ಮಾಡುತ್ತಿಲ್ಲ. ಈ ಕಾರಣದಿಂದಾಗಿ ನಗರಗಳಲ್ಲಿ ಆಗುತ್ತಿರುವ ವಾಯುಮಾಲಿನ್ಯದಲ್ಲಿ 20% ವಾಯುಮಾಲಿನ್ಯ ಈ ನಿರ್ಮಾಣ ಕಾಮಗಾರಿಗಳಿಂದಾಗಿಯೇ ಆಗುತ್ತಿದೆಯಂತೆ. ಈ ಅಂಕಿಅಂಶಗಳಿಂದಾನೇ ಗೊತ್ತಾಗುತ್ತೆ ನಿರ್ಮಾಣ ಕಾಮಗಾರಿಗಳಿಂದ ಎಷ್ಟೊಂದು ತೊಂದರೆಯಾಗುತ್ತಿದೆ ಅನ್ನೋದು. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಲೆಕ್ಕವಿಲ್ಲದಂತಾಗಿದೆ. ವರ್ಷ ವರ್ಷವೂ ಸಾವಿರಾರು ಗಗನಚುಂಬಿ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಲೇ ಇವೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಜನರ ಅಗತ್ಯಕ್ಕಿಂತ ಹೆಚ್ಚಿನ ಮನೆಗಳು, ಫ್ಲಾಟ್ಗಳು, ವಿಲ್ಲಾಗಳು ನಿರ್ಮಾಣವಾಗಿವೆ. ಸಿಕ್ಕ ಸಿಕ್ಕ ಜಾಗಗಳಲ್ಲೆಲ್ಲ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಾಗಿದೆ. ಜನರು ವಾಸ ಮಾಡೋ ಉದ್ದೇಶಕ್ಕಿಂತ ಹೂಡಿಕೆಯ ಉದ್ದೇಶದಿಂದ ಒಬ್ಬೊಬ್ಬರು 3-4 ಮನೆ ಫ್ಲಾಟ್ಗಳನ್ನು ಕೊಂಡುಕೊಳ್ಳುತ್ತಿರೋದೇ ಇದಕ್ಕೆ ಕಾರಣ. ಹೊರಗಡೆಯವರು ಇಲ್ಲಿನ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡುತ್ತಿರುವುದರಿಂದ ಬೆಂಗಳೂರಲ್ಲಿ ಕಟ್ಟಡ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಕಾರಣದಿಂದಾಗಿ ಬೆಂಗಳೂರಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿದೆ, ಜನರಿಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತಿದೆ. ಕಟ್ಟಡ ಕಟ್ಟಬೇಕಾದ್ರೆ ಮಣ್ಣು, ಮರಳು, ಇಟ್ಟಿಗೆ, ಸಿಮೆಂಟ್ ಹೀಗೆ ಹಲವಾರು ಕಚ್ಚಾ ವಸ್ತುಗಳು ಬೇಕು. ಇವನ್ನೆಲ್ಲ ಕಟ್ಟಡ ಕಟ್ಟುವವರು ಹೆಚ್ಚಾಗಿ ರಸ್ತೆಯಲ್ಲೇ ಹಾಕುತ್ತಾರೆ. ಹೀಗೆ ಮಾಡುವುದರಿಂದ ಧೂಳು ಪರಿಸರದಲ್ಲಿ ಸೇರುತ್ತದೆ. ಮಣ್ಣು ರಸ್ತೆಯಲ್ಲೆಲ್ಲ ಹರಡಿ ವಾಹನಗಳ ಓಡಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ. ಇಲ್ಲಿ ನಡೆಯುವ ಗಲಾಟೆ, ಗದ್ದಲ, ಶಬ್ದದಿಂದಾಗಿ ಸುತ್ತಮುತ್ತಲಿನವರಿಗೆ ತೊಂದರೆಯನ್ನುಂಟು ಮಾಡುತ್ತದೆ. ಅಲ್ಲಿಯೇ ಒಂದು ತಾತ್ಕಾಲಿಕ ಮನೆ ನಿರ್ಮಿಸಿಕೊಳ್ಳುತ್ತಾರೆ. ಅವರು ರಾತ್ರಿ ವೇಳೆ ಮೊಬೈಲ್ ಮತ್ತು ರೇಡಿಯೋನಲ್ಲಿ ಸೌಂಡ್ ಹೆಚ್ಚಿಗೆ ಇಟ್ಟು ಹಾಡು ಕೇಳೋದ್ರಿಂದಾಗಿಯೂ ಸುತ್ತಲಿನ ಜನಕ್ಕೆ ತೊಂದರೆಯಾಗುತ್ತದೆ ಎಂಬ ಆರೋಪಗಳಿವೆ. ಕಟ್ಟಡ ಕಟ್ಟುವವರಿಗೆ ಬಿಬಿಎಂಪಿ ಹಾಗೂ ಬಿಡಿಎ ಒಂದಿಷ್ಟು ನಿಯಮಗಳನ್ನು ರೂಪಿಸಿದೆ. ಕಟ್ಟಡ ಕಟ್ಟಬೇಕಾದ್ರೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ಮಾಲಿನ್ಯವಾಗದಂತೆ ನೋಡಿಕೊಳ್ಳುವುದು ಹೇಗೆ, ತ್ಯಾಜ್ಯವನ್ನು ಎಲ್ಲಿ ಹಾಕಬೇಕು, ಈ ಎಲ್ಲದರ ಬಗ್ಗೆ ಒಂದಿಷ್ಟು ನಿಯಮಗಳನ್ನು ರೂಪಿಸಲಾಗಿದೆ. ಇದಕ್ಕೆ ಪ್ರಮಾಣ ಪತ್ರ ಸಲ್ಲಿಸಿದರೆ ಮಾತ್ರ ಕಟ್ಟಡ ಕಟ್ಟೋಕೆ ಅನುಮತಿ ಸಿಗುತ್ತದೆ. ಆದರೆ ಅನುಮತಿ ಪಡೆದವರು ನಿಯಮಗಳನ್ನು ಪಾಲಿಸೋದೇ ಕಡಿಮೆ. ಎಲ್ಲರೂ ರೂಲ್ಸ್ ಬ್ರೇಕ್ ಮಾಡಿ ಅಡ್ಡದಾರಿ ಹಿಡಿಯುತ್ತಾರೆ. ಈ ಕಾರಣದಿಂದಾಗಿ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ, ಜನರ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ. ಸರ್ಕಾರ ನಿಯಮಗಳನ್ನು ರೂಪಿಸಿದೆ ಹೊರತು ಅವುಗಳನ್ನು ಪಾಲಿಸಲಾಗುತ್ತಿದೆಯಾ ಅನ್ನೋದನ್ನು ಮಾತ್ರ ಪರೀಕ್ಷೆ ಮಾಡೋದಿಲ್ಲ. ಕಣ್ಣ ಮುಂದೆ ತಪ್ಪು ನಡೆಯುತ್ತಿದ್ರೂ ಬಹುತೇಕ ಸಂದರ್ಭಗಳಲ್ಲಿ ಕ್ರಮವನ್ನೇ ತೆಗೆದುಕೊಳ್ಳುವುದಿಲ್ಲ. ಈ ಕಾರಣದಿಂದಾಗಿಯೇ ನಗರದ ಅಂದ ಹಾಳಾಗುತ್ತಿದೆ. ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೊಂದು ಕಾಲಮಿತಿ ಇರಬೇಕು.
ಸಂಬಂಧಪಟ್ಟ ಕಚೇರಿಯಿಂದ ಅನುಮತಿ ಪಡೆದ ನಂತರ ಇಷ್ಟು ತಿಂಗಳುಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಮುಗಿಯಬೇಕು ಎಂಬ ಕಟ್ಟುನಿಟ್ಟಿನ ಆದೇಶವಾಗಬೇಕು. ಇಲ್ದಿದ್ರೆ ಕಟ್ಟಡವನ್ನ ವರ್ಷಾನುಗಟ್ಟಲೆ ಕಟ್ಟುತ್ತಿರುತ್ತಾರೆ. ಅವರಿಗೆ ಬೇಕೆನಿಸಿದಾಗ ಒಂದು ಭಾಗವನ್ನ ಕಟ್ಟೋದು, ಬೇಡವೆನಿಸಿದಾಗ ನಿಲ್ಲಿಸೋದು ಮಾಡುತ್ತಾರೆ. ಹೀಗೆ ಮಾಡೋದ್ರಿಂದ ಇತರರಿಗೆ ಸಾಕಷ್ಟು ತೊಂದರೆಯಾಗುತ್ತದೆ. ಯಾಕಂದ್ರೆ ಕಟ್ಟಡ ಕಟ್ಟಲು ತಂದಿರುವ ಕಚ್ಚಾ ವಸ್ತುಗಳನ್ನು ತಿಂಗಳುಗಟ್ಟಲೆ ರಸ್ತೆಯಲ್ಲೇ ಹಾಕಿರುತ್ತಾರೆ. ಜೊತೆಗೆ ತ್ಯಾಜ್ಯವನ್ನು ಬೇಗ ಖಾಲಿ ಮಾಡೋದಿಲ್ಲ. ಇನ್ನು ಅರ್ಧಂಬರ್ಧ ಕಟ್ಟಿರುವ ಕಟ್ಟಡದಿಂದ ಧೂಳು ಹೊರಬರುತ್ತಿರುತ್ತದೆ. ಜೊತೆಗೆ ವರ್ಷಾನುಗಟ್ಟಲೆ ಕಾಮಗಾರಿ ನಡೆಯುತ್ತಿದ್ರೆ ಅಕ್ಕಪಕ್ಕದವರಿಗೆ ನಾನಾ ರೀತಿಯಲ್ಲಿ ಕಿರಿಕಿರಿ ಉಂಟಾಗುತ್ತದೆ. ಕಟ್ಟಡ ಕಾರ್ಮಿಕರು ಕಾಮಗಾರಿ ಮುಗಿಯುವವರೆಗೂ ರಸ್ತೆ ಪಕ್ಕದಲ್ಲೇ ತಾತ್ಕಾಲಿಕ ಮನೆ ನಿರ್ಮಿಸಿಕೊಂಡು ವಾಸ ಮಾಡೋದ್ರಿಂದ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ತೊಂದರೆಯಾಗಬಹುದು. ಇನ್ನು ಕಾರ್ಮಿಕರು ಎಲ್ಲಿಯವರು, ಅವರು ಯಾರು ಅನ್ನೋದು ಗೊತ್ತಿಲ್ಲದೇ ಇರುವುದರಿಂದ ಅವರಿಂದ ಏನಾದರೂ ತೊಂದರೆಯಾಗಬಹುದು, ಏನಾದರೂ ಕಳುವಾಗಬಹುದು ಅನ್ನೋ ಭೀತಿಯೂ ಇರುತ್ತದೆ ಅನ್ನೋದು ಜನರ ಆರೋಪ. ನಿರ್ಮಾಣದಿಂದ ಮತ್ತು ಹಳೆ ಕಟ್ಟಡಗಳ ಧ್ವಂಸದಿಂದಾಗಿ ಉಂಟಾದ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಸಂಸ್ಕರಿಸಬೇಕು. ಹೀಗೆ ಸಂಗ್ರಹಿಸಿದ ತ್ಯಾಜ್ಯದಿಂದ ಟ್ರಾಫಿಕ್ ಸಮಸ್ಯೆಯಾಗಬಾರದು, ಚರಂಡಿ ಮತ್ತು ನೀರಿನ ಮೂಲಕ್ಕೆ ಧಕ್ಕೆಯಾಗಬಾರದು. ನಿರ್ಮಾಣವಾಗುತ್ತಿರುವ ಕಟ್ಟಡದ ಸುತ್ತಲೂ ತಡೆಗೋಡೆಯನ್ನ ನಿರ್ಮಿಸಿದರೆ ಧೂಳು ಹೊರಗೆ ಬರುವುದಿಲ್ಲ. ಇನ್ನು ಧೂಳು ನಿವಾರಣೆಗೆ ಸ್ಪ್ರಿಂಕ್ಲರ್ಗಳ ಮೂಲಕ ಆಗಾಗ ನೀರು ಸಿಂಪಡಿಸುತ್ತಿರಬೇಕು. ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕಾದ್ರೆ ಮುಚ್ಚಿದ ವಾಹನಗಳಲ್ಲೇ ಕೊಂಡೊಯ್ಯಬೇಕಾಗುತ್ತದೆ. ದಿನಕ್ಕೆ 20 ಟನ್ಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದಿಸುವವರು ಕಸ ನಿರ್ವಹಣೆ ಪ್ಲಾನ್ ಅನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒದಗಿಸುವಂತಾಗಬೇಕು. ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ಉತ್ಪಾದನೆಯಾಗುವಂತಿದ್ರೆ ಬೇರೆ ಬೇರೆ ರೀತಿಯ ಕಸಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವಂತಾಗಬೇಕು. ಇಂತಹವರು ತ್ಯಾಜ್ಯ ಸಂಗ್ರಹ, ತ್ಯಾಜ್ಯ ರವಾನೆ ಮತ್ತು ಸಂಸ್ಕರಣೆಗಾಗಿ ಸರ್ಕಾರಕ್ಕೆ ಇಂತಿಷ್ಟು ಶುಲ್ಕ ಪಾವತಿ ಮಾಡಬೇಕೆಂಬ ನಿಯಮ ರೂಪಿಸಬೇಕು. ಇನ್ನು ತ್ಯಾಜ್ಯ ಸಂಗ್ರಹದಲ್ಲಿ ಮರುಬಳಕೆ ಮಾಡುವಂತಿದ್ರೆ, ಅದನ್ನ ವಿಂಗಡಣೆ ಮಾಡಿದರೆ ಅದರಿಂದಲೂ ಒಂದಿಷ್ಟು ಸಮಸ್ಯೆ ನಿವಾರಣೆಯಾಗುತ್ತದೆ. ಮಾಲಿನ್ಯದ ಕಾರಣದಿಂದಾಗಿ ಹಳೆ ವಾಹನಗಳಿಗೆ ನಿಷೇಧ ಹೇರೋಕೆ ಕೆಲ ಸರ್ಕಾರಗಳು ಚಿಂತನೆ ನಡೆಸುತ್ತಿವೆ. ದೆಹಲಿಯಲ್ಲಿ ಈ ಕಾನೂನು ಜಾರಿಗೆ ಬಂದಿದೆ ಕೂಡ. ಅದೇ ರೀತಿ ನಿರ್ಮಾಣ ಕಾಮಗಾರಿಗಳಿಂದಲೂ ಸಾಕಷ್ಟು ಮಾಲಿನ್ಯವಾಗುತ್ತಿದೆ. ಬರೀ ಖಾಸಗಿ ವ್ಯಕ್ತಿಗಳ ಕಟ್ಟಡಗಳಿಂದಲೇ ಅಲ್ಲ, ಸರ್ಕಾರದ ಕಾಮಗಾರಿಗಳಿಂದಲೂ ಸಾಕಷ್ಟು ಸಮಸ್ಯೆಗಳಾಗುತ್ತಿವೆ. ವಾಯು ಶಬ್ದ ಮಾಲಿನ್ಯವಾಗುತ್ತಿದೆ, ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳಾಗುತ್ತಿವೆ. ಹೀಗಾಗಿ ನಿರ್ಮಾಣ ಕಾಮಗಾರಿಗಳಿಗೂ ಒಂದಿಷ್ಟು ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕಿದೆ. ಇದೇ ಸಮಯದಲ್ಲಿ ತ್ಯಾಜ್ಯವನ್ನು ಹೊರಗೆ ತೆಗೆದುಕೊಂಡು ಹೋಗಬೇಕು, ಇದೇ ಸಮಯದಲ್ಲಿ ಕಚ್ಚಾ ವಸ್ತುಗಳನ್ನು ತರಬೇಕು, ಅವುಗಳನ್ನು ಇದೇ ರೀತಿಯಲ್ಲಿ ಸಂರಕ್ಷಿಸಿಡಬೇಕು ಎಂಬುದರ ಕುರಿತಾಗಿ ಕಾನೂನು ಮಾಡಬೇಕು. ಆ ಬಗ್ಗೆ ಜನರಿಗೆ ತಿಳುವಳಿಕೆ ಕೂಡ ನೀಡಬೇಕು. ನಿಯಮ ಪಾಲಿಸದೆ ಇರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಟ್ಟಡ ಕಾಮಗಾರಿ ವೇಳೆ ಉಂಟಾಗುವ ಧೂಳು ಗಾಳಿಯನ್ನ ಸೇರುತ್ತದೆ. ಆ ಗಾಳಿಯನ್ನ ನಾವು ಸೇವಿಸುವುದರಿಂದ ಕಾಯಿಲೆಗಳು ಒಕ್ಕರಿಸುತ್ತವೆ, ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಅದು ಅಸ್ತಮಾದಂತಹ ಮಾರಕ ಕಾಯಿಲೆಗಳಿಗೂ ಕಾರಣವಾಗಬಹುದು. ಇದಲ್ಲದೆ ಕ್ಯಾನ್ಸರ್, ಅಲರ್ಜಿ ಮತ್ತಿತರ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಇನ್ನು ತ್ಯಾಜ್ಯವನ್ನು ಫುಟ್ಪಾತ್ನಲ್ಲಿ ಹಾಕಿದ್ರೆ ಆ ಭಾಗದಲ್ಲಿ ಹಿರಿಯ ವಯಸ್ಸಿನವರು ಓಡಾಡಲು ತೊಂದರೆಯಾಗುತ್ತದೆ, ಜಾರಿ ಬಿದ್ದು ಗಾಯ ಮಾಡಿಕೊಳ್ಳುವ ಅಪಾಯವಿರುತ್ತದೆ. ಇನ್ನು ಶಬ್ದ ಮಾಲಿನ್ಯದಿಂದಾಗಿ ರಾತ್ರಿಯ ವೇಳೆ ಅಕ್ಕಪಕ್ಕದ ಮನೆಗಳವರಿಗೆ ನಿದ್ದೆ ಬಾರದಂತಾಗುತ್ತದೆ, ನಿದ್ದೆ ಕೆಡೋದ್ರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಈ ಕಾರಣದಿಂದಾಗಿ ನಮಗೆ ನಾವೇ ತೊಂದರೆ ತಂದುಕೊಳ್ಳುವುದು ಸೂಕ್ತವಲ್ಲ. ಆದಷ್ಟು ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡೇ ಮುನ್ನಡೆಯಬೇಕಾಗುತ್ತದೆ. ಇನ್ನು ಕೇವಲ ಸರ್ಕಾರ ನಿಯಮ ಮಾಡಿದ್ರೆ ಸಾಕಾಗೋದಿಲ್ಲ, ಸರ್ಕಾರ ಹಾಗೂ ಅಧಿಕಾರಿಗಳಿಂದ ಮಾತ್ರ ಎಲ್ಲವನ್ನೂ ಮಾಡೋದಕ್ಕೆ ಆಗೋದಿಲ್ಲ. ಬದಲಾಗಿ ಜನರು ಎಚ್ಚೆತ್ತುಕೊಳ್ಬೇಕು. ಯಾರಾದರೂ ನಿಯಮ ಮೀರಿ ಕಟ್ಟಡ ಕಟ್ಟುತ್ತಿದ್ರೆ, ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ರೆ ಅಂಥವರಿಗೆ ಜನರೇ ತಿಳುವಳಿಕೆ ಹೇಳಬೇಕು, ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು.
ಕೇಳದೆ ಹೋದ್ರೆ ಸಂಬಂಧಪಟ್ಟವರಿಗೆ ದೂರು ನೀಡಬೇಕು. ಇನ್ನು ಕಟ್ಟಡ ಕಟ್ಟುವವರು ಕೂಡ ಕಾಮಗಾರಿಯಿಂದ ಇತರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳೋದು ಹೇಗೆ, ಮಾಲಿನ್ಯವಾಗದಂತೆ ತಡೆಯೋದು ಹೇಗೆ ಅನ್ನೋದನ್ನ ತಿಳಿದಿರಬೇಕು. ಆ ನಿಟ್ಟಿನಲ್ಲಿ ಯೋಚಿಸಿ ಕೆಲಸ ಶುರು ಮಾಡಬೇಕು. ಆಗ ಮಾತ್ರ ಪರಿಸರ ಮಾಲಿನ್ಯ ತಡೆಯಲು ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಸಾರ್ವಜನಿಕರು ಯೋಚನೆ ಮಾಡಬೇಕಿದೆ.